ಕರುಳಿನ ಔಷಧಿ ಬರೀ 100 ರೂಪಾಯಿ. ಬನ್ನಿ 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 ಬನ್ನಿ. ಮಂಜ, ಏನು ಇದು ಕರುಳಿನ ಔಷಧಿ? ನಾನ್ ಯಾವತ್ತೂ ಕೇಳಿಲ್ಲ. ಹೊಸ ಹೊಸದ್ ಕಂಡು ಹಿಡಿಯೋದ ನಮ್ ಸ್ಪೆಷಾಲಿಟಿ. ಅದು ಸ್ಪೆಷಾಲಿಟಿ ಅಲ್ಲ ಕಣೋ, ಸ್ಪೆಷಾಲಿಟಿ ಅದೇಯ. ನೋಡು, ಇದನ್ ಮಾರಕ್ಕೆ ಸ್ವಲ್ಪ ಪ್ರಚಾರ ಬೇಕು. ವೇದಮ್ಮ, ರೇಡಿಯೋ ಜಾಕಿ ಸ್ಟೈಲ್ ಅಲ್ಲಿ ಸ್ವಲ್ಪ ಪ್ರಚಾರ ಮಾಡ್ತೀಯ? ಅಷ್ಟೇ ತಾನೆ. ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ವಾಟ್ಎವರ್ ಎವ್ರಿಬಡಿ, ನಾನು ಪಕ್ಕದ ಮನೆ ಹುಡುಗಿ ದ ಫ್ರಮ್ ರೇಡಿಯೋ ನಾಗ. ಈ ಕರುಳಿನ ಔಷಧಿ ಕುಡಿಯೋದ್ರಿಂದ ನಿಮ್ಮ ಕರುಳಲ್ಲಿ ಕಸ ಸೇರ್ಕೊಂಡಿದ್ರೆ ಅದು ಹೊರಗ್ ಬರುತ್ತೆ. ಅಷ್ಟೇ ಅಲ್ಲ, ನೀವು ಯಾವತ್ತೋ ತಿಂದಿರೋ ಚುಂಗಮ್ ನಿಮ್ಮ ಕರುಳಲ್ಲಿ ಅಂಟ್ಕೊಂಡಿದ್ರೆ ಈ ಕರುಳಿನ ಔಷಧಿ ಕುಡಿಯೋದ್ರಿಂದ ಅದು ಹೊರಗ್ ಬರುತ್ತೆ. ನೀವು ಯಾವ್ದಾದ್ರು ಅಂಟು ಪದಾರ್ಥ ತಿಂದಿದ್ರೆ ನಿಮ್ಮ ಕರುಳಲ್ಲಿ ಇರೋ ನಂಟನ್ನ ಬಿಚ್ಕೊಂಡು ಅದು ಹೊರಗ್ ಬರುತ್ತೆ. ಬೇಗ ಬನ್ನಿ, ಬೇಗ ಬನ್ನಿ, ಕರುಳಿನ ಔಷಧಿ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ನಾನು ಪಕ್ಕದ ಮನೆ ಹುಡುಗಿ ವೇದ ಸೈನಿಂಗ್ ಆಫ್ ಫ್ರಮ್ ರೇಡಿಯೋ ನಾಗ. ಕೊಂಡ್ಕೊಳ್ಳಿ, 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 ಆರೋಗ್ಯನ ಹೆಚ್ಚಿಸ್ಕೊಳ್ಳಿ, ಸೌಂದರ್ಯನ ಕಾಪಾಡ್ಕೊಳ್ಳಿ. ಬರೀ 100 ರೂಪಾಯಿ ಕರುಳಿನ ಔಷಧಿ, ಕರುಳಿನ ಔಷಧಿ, ಬರೀ 100 ರೂಪಾಯಿ, 100 ರೂಪಾಯಿ ಕರುಳಿನ ಔಷಧಿ, 100 ರೂಪಾಯಿ, 100 ರೂಪಾಯಿ, 100 ರೂಪಾಯಿ. ಔಷಧಿ ತಗೊಂಡ್ರೆ ನಾವು ಸುಂದರವಾಗಿ ಕಾಣಿಸ್ತೀವ? ಖಂಡಿತವಾಗಿ ಸುಂದರವಾಗಿ ಕಾಣಿಸ್ತೀರಾ. ಇವಳ ತರನೇ ಹುಡುಗಿಯರು ನಮ್ಮನ್ನು ಇಷ್ಟಪಡ್ತಾರಾ? ಹೌದೌದು, ಈ ಔಷಧಿನ ಕುಡಿದ್ ನೋಡಿ, ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ, ಮುಖದಲ್ಲಿ ಕಾಂತಿ ಬರುತ್ತೆ, ಅಕ್ಕಪಕ್ಕದ ಹುಡುಗಿಯರೆಲ್ಲ ನಿಮ್ಮನ್ನೇ ನೋಡ್ತಾರೆ. ಏನ್ರ ಇವಳ ಮುಖ ನೋಡ್ತಿದ್ರೆ, ಔಷಧಿ ನೋಡ್ರ ಹುಡುಗಿ ಚೆನ್ನಾಗಿದ್ದಾಳೆ ನೋಡ್ತಾ ಇದ್ವಿ, ನಿನ್ಗೇನು ಕಷ್ಟ? ಹಂಗಲ್ಲ ಗುರುಗಳೇ, ಇವಳು ಇಷ್ಟು ಚೆನ್ನಾಗಿ ಕಾಣೋದಕ್ಕೆ ಈ ಔಷಧಿನೇ ಕಾರಣ. ಹೌದೌದು, ಮುಂಚೆ ನಾನು ತುಂಬಾ ದಪ್ಪ ಇದೆ, ಆರೋಗ್ಯದಲ್ಲಿ ಸಮಸ್ಯೆ ಆಗಿತ್ತು, ದಿನಾ ಈ ಔಷಧಿ ಕುಡ್ದು ಕುಡ್ದು ಇವತ್ತಿಗೆ ನೋಡಿ ನಿಮ್ ಮುಂದೆ ಮೈಕೈ ತುಂಬಿಕೊಂಡು ಆರೋಗ್ಯವಾಗಿ ನಿಂತಿದ್ದೀನಿ. ಔಷಧಿ ತಗೊಳ್ಳಿ. ಬೇಡ, ಮತ್ತೆ ನೀನ್ ಬೇಕು, ನೀನ್ ಬೇಕು. ನಮಸ್ತೆ ಸರ್. ನಮಸ್ಕಾರ. ಹೊಸದಾಗಿ ಔಷಧಿ ಮಾಡ್ತಾ ಇದ್ದೀರಾ? ಹೂ ಕಣಕಯ್ಯ, ನೀವು ಎಲ್ಲಿಯವ್ರಂತ ಗೊತ್ತಾಗ್ಲಾ? ಇಲ್ಲಿ ಸೀಗೆ ಹೇಳಿಲ್ವಾ, ಅದ್ರ ಪಕ್ಕದಲ್ಲಿ ನುಗ್ಗೆ ಹೇಳಿಲ್ವಾ, ಅಲ್ಲಿ ಅವರು. ಔಷಧಿನ ಏನಾಗುತ್ತೋ, ಕರುಳು ಕ್ಲೀನ್ ಆಗ್ಬಿಡುತ್ತೆ. ಒಂದೇ ಒಂದ್ ಬಾಟ್ಲ್ ತಗೊಂಡ್ ನೋಡಿ, ಈ ಕರುಳಿಗೆ ಎಫ್ಸಿ ಮಾಡಿಸ್ದಂಗ್ ಇರುತ್ತೆ. ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಒಬ್ರಿಗೆ ಹೊಟ್ಟೆ ನೋವು ಬಂದಿತ್ತು, ಈ ಔಷಧಿ ಕುಡ್ದು 2 ದಿನದಲ್ಲೇ ಹೊಟ್ಟೆ ನೋವು ಮಾಯ ಆಗ್ಬಿಡ್ತಂತೆ. ಸರ್, ನಂಗೆ 2 ಬಾಟಲ್ಸ್ ಕೊಡಿ. ಮೇಡಮ್ ಕುಡಿರಿ, ಪಬ್ಲಿಕ್ ಅಲ್ಲಿ ಕುಡ್ದು ಅಭ್ಯಾಸ ಇಲ್ಲ. ಔಷಧಿ ತಾನೆ ಕುಡ್ದು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಒಂದ್ ನಿಮಿಷ ಹಿಡ್ಕೊಳ್ಳಿ. ಮೇಡಮ್ ಹೇಗಿದೆ ಅದು? ಕಷಾಯ ಖಾರ ಖಾರ, ಉಪ್ಪು ಉಪ್ಪು, ಹುಳಿ ಹುಳಿ, ಸಿಹಿ ಸಿಹಿ, ಸ್ವಲ್ಪ ಕಹಿ. ಏನ್ ಅನಿಸ್ತಾ ಇದೆ? ಈ ಕರುಳು ಕ್ಲೀನ್ ಆಗಿದೆ ಅನಿಸ್ತಾ ಇದೆ. ನಂಗೆ ನಾಳೆ 2 ಬಾಟಲ್ ಬೇಕು. ಇಲ್ಲೇ ಇರ್ತೀರಾ? ಈ ಮರ ಸ್ಟ್ರೈಟ್ ಇಲ್ಲೇ ಇರ್ತೀವಿ. ಅದು ನಮ್ದು ಕಸ್ಟಮರ್ ಜಾಸ್ತಿ, ಸ್ಟಾಕ್ ಕಮ್ಮಿ, ಬೇಗ ಬರ್ಬೇಕಾಯ್ತಾ? ಏನಾಯ್ತು ಹೊಟ್ಟೆಲಿ? ಗುಡ್ ನ್ಯೂಸ್, ಹೊಟ್ಟೆಲಿ ಕಾಡು ಪ್ರಾಣಿಗಳು ರನ್ನಿಂಗ್ ರೇಸ್ ಮಾಡ್ತಾ ಇದೆ. ತಿನ್ನಬಾರ್ದು ಏನಾದ್ರೂ ತಿಂದಿಯಾ ಅಥವಾ ಮುನ್ಸಿಪಾಲ್ಟಿ ನೀರ್ ಕುಡ್ದಿಯಾ? ಎರಡು ಅಲ್ಲ ರೀ, ಕರುಳು ಕ್ಲೀನ್ ಮಾಡೋ ಔಷಧಿನ ಮಂಜು ಕೊಟ್ಟ, ಅದನ್ನ ಕುಡ್ದೆ. ಬುದ್ಧಿ ಗಿದ್ದಿ ಇದೇನಮ್ಮ ನಿನಗೆ, ಕರುಳು ಕ್ಲೀನ್ ಮಾಡಕ್ ಆಗತ್ತಾ? ಮಂಜು, ಕರುಳು ಕ್ಲೀನ್ ಮಾಡೋ ಔಷಧಿ ಇದೆ ಅಂತ ಹೇಳ್ದ, ರೋಡ್ ಅಲ್ಲಿ ಅದನ್ನ ಮಾರ್ತಾ ಇದ್ದಾರೆ. ನಾನ್ ಕುಡಿದ್ರೆ ಜನರಿಗೂ ನಂಬಿಕೆ ಬರುತ್ತೆ, ಅವ್ನ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಕುಡ್ದೆ. ಈಗ ನೋಡಿದ್ರೆ ನನ್ನನ್ನೇ ಚಟ್ಟದ ಮೇಲೆ ಸೆಟ್ಲ್ ಆಗೋತಾರೋ ಅನ್ನಿಸ್ತು. ಬರೀ 100 ರೂಪಾಯಿ ಅಣ ಅಣ, ಬನ್ನಿ ಬನ್ನಿ, ಬರೀ 100 ರೂಪಾಯಿ ಅಣ, ಒಂದು ಒಂದ್ ತಗೊಳ್ಳಿ, ಕರುಳೆಲ್ಲ ಕ್ಲೀನ್ ಆಗ್ಬಿಡ್ತದೆ. ಅಣ ಅಣ ಅಣ, ಅಯ್ಯೋ ಯಾರು ಗೊತ್ತನೇ ಇಲ್ಲ, ಹುಡುಗರ ವಯಸ್ಸಿಗೆ ಬೆಲೆನೇ ಇಲ್ಲ. ವೇದಮ್ಮ ಒಂದ್ಸರಿ ನೀನ್ ಅನೌನ್ಸ್ಮೆಂಟ್ ಮಾಡ. ಚಿಕ್ಕ ಬಡಿ, ದೊಡ್ಡ ಬಡಿ, ಲಾಂಗ್ ಬಡಿ, ಶಾರ್ಟ್ ಬಡಿ, ವಾಟ್ ಆರ್ ಎವ್ರಿ ಬಡಿ, ನಾನು ಪಕ್ಕದ ಮನೆ ಹುಡುಗಿ ವೇದ ಫ್ರಮ್ ರೇಡಿಯೋ ನಾಗ. ಬನ್ನಿ ಬನ್ನಿ ಬನ್ನಿ, ಕರುಳು ಕ್ಲೀನ್ ಮಾಡು ಔಷಧಿನ ಕೊಂಡ್ಕೊಳ್ಳಿ, ನಿಮ್ಮ ಕರುಳನ್ನ ಕ್ಲೀನ್ ಮಾಡ್ಕೊಳ್ಳಿ.
ದೇಹ ಹೊರಗಿಂದ ಶುದ್ಧಿ ಆಗಿದ್ರೆ ಸಾಲದು, ಒಳಗೂ ಶುದ್ಧಿ ಆಗಬೇಕು. ನಿಮ್ಮ ಹಲ್ ಕ್ಲೀನ್ ಮಾಡ್ಬೇಕು ಅಂದ್ರೆ ಟೂತ್ ಬ್ರಷ್ ಉಪಯೋಗಿಸ್ತೀರಿ, ಆದ್ರೆ ಕರಳು ಕ್ಲೀನ್ ಮಾಡ್ಬೇಕು ಅಂದ್ರೆ ಏನು ಉಪಯೋಗಿಸ್ತೀರಿ? ಹಾಗಾಗಿ ಈ ಕಷಾಯ ಕುಡಿರಿ, ಕಲ್ಲನ್ನ ಕ್ಲೀನ್ ಮಾಡ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಬಿಟ್ರೆ ಸಿಗಲ್ಲ ಅಂತ ಹೇಳ್ತಾ ನಾನು ಪಕ್ಕದ ಮನೆ ಹುಡುಗಿ ವೇದಾ ಫ್ರಮ್ ರೇಡಿಯೋ ನಾಗ. ಬನ್ನಿ 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 ಬನ್ನಿ, ಬರೀ 100 ರೂಪಾಯಿ, ಬನ್ನಿ 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 ಬನ್ನಿ, ಬರೀ 100 ರೂಪಾಯಿ. ಓಹೋ, ನೀವಿಬ್ರಾ? ನಮ್ಮಿಬ್ರಿಗೆ ಕೂಡ ಏನೋ ಕೈಯಲ್ಲಿ ಮುಚ್ಚಿಟ್ಕೊ ಬಂದಿರಾ. ಏ ಮಗ್ನೆ, ನೀನ್ ಕೊಟ್ಟ ಔಷಧಿ ಕುಡಿದ ಮೇಲೆ ಈಗಾಯ್ತು. ಅಲ್ಲ, ನೀವು ತಗೊಂಡಿದ್ ಹೊಟ್ಟಿಗೆ ಕೈಗೆ ಅಂತ ಕಂಗಾತು? ನನ್ ಹೆಂಗ್ ಗೊತ್ತು, ನೀನೇ ಹೇಳ್ಬೇಕು. ಎಷ್ಟು ನೋವಾಗ್ತಿದೆ ಗೊತ್ತಾ? ಅಲ್ಲಾಡಿಸಕ್ಕೆ ಆಗ್ತಾ ಇಲ್ಲ. ರಿಪೇರಿ ಮಾಡೋರು ಯಾರು? ಇದೊಂದು ಬಾಟ್ಲು ತಗೊಂಡ್ಬಿಡಿ, ಸರಿ ಹೋಗ್ಬಿಡ್ತದೆ. ಈಗಾಗ್ಲೇ ತಗೊಂಡ ಔಷಧಿಯಿಂದ ಹೀಗೆ ಆಗಿದೆ ಅಂದ್ರೆ ಪುನಃ ತಗೋಬೇಕಾ? ಯಾರೋ ನಮ್ಮನ್ನ ಒಟ್ಟಿಸ್ಕೊಂಡ್ಬತ್ತದ್ರು ಕಣ. ಎಂತಕ ಇದೇನೋ ಕರುಳು ಕ್ಲೀನ್ ಮಾಡೋ ಔಷಧಿ ಅಂತೆ, ದರಿದ್ರ ಇದನ್ ಮಾರಕ್ ಹೋಗಿ ಸಿಗಾಕೊಂಡ್ಬಿಟ್ವಿ. ಅಯ್ಯೋ, ಅದೇನೇ ತುತ್ತ ಸರಿಯಾಗಿ ಹೇಳ್ಬಾರ್ದ? ಅದು ಪಾರವು ಹೀಗೆ ಆಗಿದೆ. ಅಷ್ಟೇ ಅಲ್ಲ, ಇದನ್ ಯಾರು ಕುಡ್ದಿದಾರೋ ಎಲ್ರಿಗೂ ಕೈ ಸಿಕ್ಕೊಂಡ್ಬಿಟ್ಟಿದೆ. ಸಿಗಡಿ, ವಾ, ಇದನ್ ಸರಿ ಮಾಡಕ್ಕೆ ಅಂತ ಮಾಡದ? ಇದನ್ ಸರಿ ಮಾಡೋಕಾತಿಲ್ಲ, ನಾವು ಮಾರಾಟ ಕೆಲ್ಸ ಬಿಡ್ಕತ್.